ಶ್ರೀದೇವಿ ಅಂತ ಹೇಳಿ ಎಕ್ಸಾಮ್ ಹೇಗಿತ್ತು ಚಲೋ ಆಗೈತೆ ರೀ ಓಕೆ ಪರವಾಗಿಲ್ಲ ರೀ ಒಟ್ಟು ಕ್ವಶನ್ಸ್ ಟಫ್ ಇತ್ತ ಈಸಿ ಇತ್ತು ಹಾಂ ಓಕೆ ಓಕೆ ಇತ್ತು ರೀ ಅಷ್ಟೇನು ತೀರ ಟಫ್ ಏನು ಇರಲಿಲ್ಲ ರೀ ಭಾಳ ದಿವಸದ ನಂತರ ಎಕ್ಸಾಮ್ ಕರೆದಿದ್ದಾರೆ ಮೇಡಮ್ ಹೌದು ರೀ ಗುಪ್ಸಿ ಏನು ಅನಿಸ್ತು ಅದ ಭಾಳ ದಿವಸ ಕರೆದಿದ್ದ ನಮಗೆ ಇದಾಗಿತ್ತು ರೀ ಯಾಕೆ ಎಕ್ಸಾಮ್ ಇದನ್ನು ಗ್ರೂಪ್ ಸಿ ಕಂಡಕ್ಟ್ ಮಾಡೋದ ರೇರ್ ರೀ ಆಲ್ಮೋಸ್ಟ್ ಆಲ್ ಇವಾಗ ಮತ್ತೆ ಅದು ಬಿಫೋರ್ ಭಾಳ ಭಾಳ ವರ್ಷ ಆಯ್ತು ರೀ ಒಂದು ಹಾಂ ರೀ ಇವಾಗ ಕಂಡಕ್ಟ್ ಮಾಡ್ಯಾರ ಓಕೆ ಅರ ಚಲೋ ಆಗೈತೆ ಓಕೆ ಚಿರಂಜೀವಿ ಕುಲಕರ್ಣಿ ಅಂತ ಎಕ್ಸಾಮ್ ಬಹಳ ದಿವಸ ನಂತರ ಕರೆದಿದ್ದಾರೆ ಹಾ ರೀ ನಿಮಗೆ ಏನು ಅನಿಸುತ್ತೆ ಸರ್ ಇಲ್ಲ ಸರ್ ಒಂದು ಸ್ವಲ್ಪ ಅಂದ್ರೆ ಏನಾಗಿತ್ತು ಪ್ರಿಪರೇಷನ್ ಗೆ ಟೈಮ್ ಸಿಕ್ಕಂಗ ಐತೆ ರೀ ಲಾಕ್ ಡೌನ್ ಅಲ್ಲಿ ಇದ್ದಾಗ ಚಲೋ ಐತೆ ಎಕ್ಸಾಮ್ ಹಂಗೇನಲ್ಲ ಸಬ್ಜೆಕ್ಟ್ ಬಹಳ ಕ್ವೆಶ್ಚನ್ಸ್ ಟಫ್ ಇತ್ತ ಏನು ಇತ್ತು ಅಗ್ದಿ ಸರ್ ಒಂದು ಲೆಕ್ಕಕ್ಕೆ ತೆಗೆದಿದ್ರೆ ಮೀಡಿಯಂ ಲೆವೆಲ್ ತೆಗೆದಿದ್ರೆ ಸರ್ ಎಕ್ಸಾಮ್ ಸರ್ ಶ್ರೀನಿವಾಸ್ ಹೆಬ್ಬಳ್ಳಿ ಅಂತ ಸರ್ ಎಕ್ಸಾಮ್ ಹೇಗೆ ಚೆನ್ನಾಗಿ ಸರ್ ಯಾವ ಸಬ್ಜೆಕ್ಟ್ ಮೇಲೆ ಕ್ವೆಶ್ಚನ್ಸ್ ಬಹಳ ಬಿದ್ದಿದೆ ಸರ್ ಜನರಲ್ ನಾಲೆಜ್ ಸರ್ ಎಲ್ಲ ಸಾಮಾನ್ಯ ಜ್ಞಾನ ಅಂತಾನೆ ಹೇಳಿದ್ ಫಸ್ಟ್ ಪೇಪರ್ ಇದು ಚೆನ್ನಾಗಾಗಿದೆ ಮತ್ತೆ ಬಹಳ ದಿವಸ ನಂತರ ಗ್ರೂಪ್ ಸಿ ಎಕ್ಸಾಮ್ ಹೌದು ಸರ್ ಬಹಳ ದಿನ ಆಫ್ಟರ್ ಒಂದು 3-5 ಇಯರ್ಸ್ ಮೇಲೆ ಆಯ್ತು ಸರ್ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಎವ್ರಿ ಇಯರ್ ಕಂಡಕ್ಟ್ ಮಾಡಿದ್ರೆ ಚಲೋ ಆಗುತ್ತೆ ಅಂತ ಸರ್ ಮತ್ತೇನಿಲ್ಲ ನನ್ನ ಹೆಸರು ರೇಣುಕ ಅಂತ ಹೇಳಿ ಎಕ್ಸಾಮ್ ಚೆನ್ನಾಗಾಯ್ತು ಈಸಿ ಬಹಳ ದಿವಸ ನಂತರ ಎಕ್ಸಾಮ್ ಕರೆದಿದ್ದಾರೆ ಹಾಂ ಬಹಳ ದಿವಸ ಲಾಸ್ಟ್ ಇಯರೇ ಕರೆದಿದ್ರು ಇದನ್ನ ಎಕ್ಸಾಮು ಇವಾಗ ಇದನ್ನ ಎಕ್ಸಾಮ್ ತಗೊಳ್ತಾ ಇರೋದು ಚೆನ್ನಾಗೈತೆ ಎಕ್ಸಾಮು ಲಾಸ್ಟ್ ಟೈಮ್ ನಾವೆಲ್ಲ ಪಿ ಎಸ್ ಐ ಎಕ್ಸಾಮ್ ಎಲ್ಲ ಬಂದಾಗೆಲ್ಲ ಮೆಂಟಲ್ ಎಬಿಲಿಟಿ ಎಲ್ಲ ಪ್ರಿಫರ್ ಮಾಡಿರಲಿಲ್ಲ ಆ ಪೇಪರಲ್ಲಿ ಬಟ್ ಇದರಲ್ಲೆಲ್ಲ ಮೆಂಟಲ್ ಎಬಿಲಿಟಿ ಮತ್ತೆಲ್ಲ ಜಿ ಕೆ ಎಲ್ಲ ಚೆನ್ನಾಗಿ ಕವರ್ ಮಾಡಿದ್ರು ಎಲ್ಲ ಸಬ್ಜೆಕ್ಟನ್ನು ಈಸಿ ಅನಿಸ್ತು ಬಟ್ ನಮಗೆ ಬರೆಯೋಕ್ಕೆ ಕ್ವೆಶನ್ಸ್ ಟಫ್ ಇತ್ತು ಈಸಿ ಇತ್ತು ನನಗೆ ಈಸಿ ಅನಿಸ್ತು ನಾ ಬರೆದಿದ್ದ ಪ್ರಕಾರ ಮೆಂಟಲ್ ಎಬಿಲಿಟಿ ಒಂದು ಸ್ವಲ್ಪ ಮಾಡೋಕ್ಕೆ ನಂಗೆ ಟೈಮ್ ಸಿಗಲಿಲ್ಲ ಆದರೆ ಎವರೇಜ್ ಎಲ್ಲ ಆಯಿತು ಪೇಪರ್ ಒಟ್ಟು ನಂಗೆ ಚೆನ್ನಾಗಾಯಿತು ನಮ್ಮ ಹೆಸರು ಯುಟ್ಯೂಬ್ ಡಣ್ಣಿ ಅಂತ ಎಕ್ಸಾಮ್ ಚೆನ್ನಾಗೈತ್ರಿ ಕರೆಂಟ್ ಇಲ್ಲ ಮೀಡಿಯಂ ಇತ್ತು ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕೇಳಿದ್ದ ಬಾಕಿ ಹಿಸ್ಟ್ರಿ ಅದು ಸ್ವಲ್ಪ ಕಡಿಮೆ ಇತ್ತು ಆದ್ರೆ ಓವರ್ಆಲ್ ಆಗಿ ಚೆನ್ನಾಗಿದ್ರು ಹೌದೌದು ಅಭಿಪ್ರಾಯ ಏನಂತಂದ್ರೆ ಈಗ ಇಷ್ಟು ದಿವಸ ಲಾಕ್ಡೌನ್ ಅದು ಇದು ಅಂತೇಳಿ ಜಾಸ್ತಿ ಗ್ಯಾಪ್ ಇತ್ತು ಚೆನ್ನಾಗಿ ಕರೆಂಟ್ ಅಫೇರ್ಸ್ ಮೇಲೆ ಹಿಸ್ಟ್ರಿ ಹಿಸ್ಟ್ರಿ ಎಲ್ಲ ಫೋಕಸ್ ಮಾಡಿದ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದಂತ ಮುಂಬರೋ ಎಕ್ಸಾಮ್ಗೆ ಆದ್ರೆ ವಿದ್ಯಾರ್ಥಿಗೆ ಏನು ಹೇಳೋದು ಅಂತಂದ್ರೆ ಬರೋ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಓದ್ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾನೆ ಹೌದು ಇನ್ನೊಂದು ಹೌದೌದು ಬರಿತಾ ಇದ್ದೇನೆ ಸರ್ ಓಕೆ ಥ್ಯಾಂಕ್ ಯು ಸರ್ ಕ್ವಶನ್ ಬರು ಮಾಡೋದು ರಿಯಾಜ್ ಅಂತ ಇಲ್ಲೇ ಇದ್ದರು ಈ ನಾನು ಪಿ ಸಿ ಮಾತಾಡ್ತಿರೋದು ಅಷ್ಟೊಂದು ಹೇಳ್ಕೊ ಇಷ್ಟರಲ್ಲಿ ಒಂದು ಸ್ವಲ್ಪ ನಾರ್ಮಲ್ ಕ್ವಶನ್ ಬರು ಹೌದೌದು ಅಲ್ಟಿಮೇಟ್ ಇಲ್ಲ ಸರ್ ಚೆನ್ನಾಗಿ ತೆಗೆದ್ರು ಕ್ವಶನ್ ಬರು ನಾರ್ಮಲ್ ಸರ್ ಬರ್ನ್ ಆರಾಮ್ಸಿ ಯಾವ ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ಇಲ್ಲ ಇಲ್ಲ ನಾರ್ಮಲ್ ಆಗಿ ಎಷ್ಟು ಕೊಡ್ಬೇಕು ಎಷ್ಟು ಕೊಟ್ಟನೆ ಚೆನ್ನಾಗಿದೆ ಸರ್ ಕ್ವಶನ್ ಬರ್ಲ್ ಮಾಡಿ ಥ್ಯಾಂಕ್ ಯು ಸರ್ ನನ್ನ ಹೆಸರು ಸಂಜಯ್ ಕುಮಾರ್ ಖಂಡಿಗಾರ್ ಸರ್ ಇವತ್ತು ಎಕ್ಸಾಮ್ ಕರೆದಿದ್ರಲ್ಲ ಈಸಿ ಓದ್ದವ್ರಿಗೆಲ್ಲ ಈಸಿನ ಸರ್ ಓದ್ಲಾರಿಗೆ ಓದಿದವ್ರಿಗೆಲ್ಲ ಈಸಿನೇ ಓದ್ಲಾರಿಗೆಲ್ಲ ಟಫ ಸರ್ ಆಮೇಲೆ ಭಾಳ ದಿವಸ ನಂತರ ಎಕ್ಸಾಮ್ ಕರೆದಿದ್ದಾರೆ ಸರ್ ಹಾಂ ಸರ್ ಈಗ ಹುಡುಗರಿಗೆ ಅದ ಪ್ರಾಬ್ಲಮ್ ಸರ್ ಈಗ ವರ್ಷ ಕರ್ಕೊಂತಿದ್ರೆ ಹುಡುಗರು ಕಂಟಿನ್ಯೂಸ್ ಆಗಿ ಓದಕ್ಕೆ ಹೆಲ್ಪ್ ಆಗುತ್ತೆ ಇವರು ಗೌರ್ಮೆಂಟ್ ಥರ ನಾಲ್ಕು ವರ್ಷಕ್ಕೆ ಒಮ್ಮೆ ಹಿಂಗೆ ಕಡೋದ್ರೆ ಈಗ ನಾವು ಈಗ ಟೆಕ್ನಿಕಲ್ ಸ್ಟೂಡೆಂಟ್ ಸರ್ ನಮಗೆ ಈಗ ಒನ್ ಇಯರ್ ಭಾಳ ಅಂದ್ರೆ ಇಲ್ಲಿ ಟೆಕ್ನಿಕ್ ಇದು ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ಕೆ ಹೆಲ್ಪ್ ಆಗುತ್ತೆ ಸರ್ ಆಮೇಲೆ ಮನೇಲಿ ಕೇಳಲ್ಲ ಆಮೇಲೆ ದುಡ್ಯಾಕೆ ಹೋಗಂದ್ಬಿಡ್ತಾರೆ ಸರ್ ಇವ್ರು ಕಂಟಿನ್ಯೂ ಕರೆಕ್ ಅಂತಂದ್ರೆ ನಾವು ಇಲ್ಲಿ ಡೈಲಿ ಓದ್ಬೋದು ಸರ್ ಇದು ಈಗ ಸೆಕೆಂಡ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಹಾಂ ಸರ್ ಅದರ ಬಗ್ಗೆ ಹೆಂಗೆ ಪ್ರಿಪರೇಷನ್ ಮಾಡ್ತೀರಾ ಓದಿದ್ದೀವಿ ಸರ್ ಒನ್ ಇಯರ್ ಓದಿದ್ದೀವಿ ಇನ್ನೂ ಓದಬೇಕು ಸರ್ ಥ್ಯಾಂಕ್ ಯು